ಹೈಕೋರ್ಟ್ನ ತ್ರಿಸದಸ್ಯ ಪೀಠದಿಂದ ಹಿಜಾಬ್ ವಿವಾದ ವಿಚಾರಣೆ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ವಾದ ಹಿಂದೆ ಬರುತ್ತಾ ಅಂತಿಮ ತೀರ್ಪು ಸದನದಲ್ಲಿ ಬಿಟ್ಕಾಯಿನ್ ಬಗ್ಗೆ ಪ್ರಸ್ತಾಪಿಸಿದ ಮಾಜಿ ಸಿಎಂ ಎಚ್ಡಿಕೆ ಅಂದು ಶ್ರೀಕಿಯನ್ನ ಹಿಡಿದಿದ್ರೆ ನಲಪಾಡ್ ಬಗ್ಗೆ ಗೊತ್ತಾಗ್ತಿತ್ತು ಆಗ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಗಮನ ಹರಿಸಿಲ್ಲ ಎಂದು ಆಕ್ರೋಶ ಹಾಸನಕ್ಕೂ ಹಬ್ಬಿದ ಹಿಜಾಬ್ ಕಿಚ್ಚು ಹಿಜಾಬ್ ತೆಗೆಯಲ್ಲ ಅಂತ 40 ವಿದ್ಯಾರ್ಥಿನಿಯರು ಪಟ್ಟು ಪ್ರಾಂಶುಪಾಲರ ಮನವಿಗೂ ಬಗ್ಗದೆ ಮನೆಗೆ ತೆರಳಿದ ಸ್ಟೂಡೆಂಟ್ ಯಾವುದೇ ಕಾರಣಕ್ಕೂ ಹಿಜಾಬ್ ಧರಿಸಿ ಬರಲು ಬಿಡಲ್ಲ ಕಾನೂನು ಉಲ್ಲಂಘಿಸುವವರನ್ನ ಕ್ಷಮಿಸಲ್ಲ ಚಾಮರಾಜನಗರದಲ್ಲಿ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆ ಶಿವಮೊಗ್ಗ ಚಿಕ್ಕಮಗಳೂರಲ್ಲಿ ಹೆಚ್ಚಾದ ಹಿಜಾಬ್ ಸಂಘರ್ಷ ಶಾಲೆ ಬಳಿ ವಿದ್ಯಾರ್ಥಿಗಳು ಪೋಷಕರ ವಾಗ್ವಾದ ಸರ್ಕಾರಿ ಸ್ಕೂಲ್ಗೆ ರಜೆ ಘೋಷಿಸಿದ ಆಡಳಿತ ಮಂಡಳಿ